ಕಾಂಗ್ರೆಸ್ನ ಎರಡನೇ ಲಿಸ್ಟ್ ಎಷ್ಟರ ಮಟ್ಟಿಗೆ ಸುಂಟರಗಾಳಿ ಬಿರುಗಾಳಿಯನ್ನ ಬೀಸ್ತಾ ಇದೆ ಅಂತಂದ್ರೆ ಯಾರ್ಯಾರು ಈ ಬಿರುಗಾಳಿ ಮತ್ತು ಸುಂಟರಗಾಳಿಗೆ ಕೊಚ್ಚಿಕೊಂಡು ಹೋಗ್ತಾರೆ ಅಂತ ಲೆಕ್ಕ ಹಾಕೋದು ಕಷ್ಟ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಈ ಬಂಡಾಯ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನೋದೇ ಫಲಿತಾಂಶ ಬಂದಮೇಲೆ ಗೊತ್ತಾಗುತ್ತೆ. ಯಾಕೆಂದ್ರೆ ಇದು ಇನಿಷಿಯಲ್ ಡೇಸ್. ಈಗ ಅಸಮಾಧಾನ ಕೋಪ ಇರುತ್ತೆ, ಚುನಾವಣೆ ಹತ್ರ ಬಂದಂಗೆ ಬಂದಂಗೆ ಅದು ಬಂಡಾಯ ಆಗುತ್ತೆ, ಆಮೇಲೆ ದಂಗೆ ಆಗುತ್ತೆ. ಆ ದಂಗೆ ಯಾರನ್ನ ಬಲಿ ತೆಗೆದುಕೊಳ್ಳುತ್ತೆ ಅನ್ನೋದರ ಲೆಕ್ಕಾಚಾರ ಈಗಲಿಂದಲೇ ಸ್ಟಾರ್ಟ್ ಮಾಡಿ ಕಾಂಗ್ರೆಸ್ ಅವರು ಹೆಂಗೋ ಹಂಗೆ ಸಮಾಧಾನ ಮಾಡಿದ್ರೆ ಸರಿ ಹೋಯ್ತು, ಇಲ್ಲೇ ಇದ್ರೆ ಪಕ್ಷಕ್ಕಂತೂ ಡ್ಯಾಮೇಜ್ ಆಗೋದು ಶತಸಿದ್ಧ. ಹಾಗೆ ನೋಡಿದರೆ ಇಲ್ಲಿಯವರೆಗೆ ಕಾಂಗ್ರೆಸ್ ಎಲ್ಲೋ ಮುಂಚೂಣಿಯಲ್ಲಿ ಇದೆ ಅನ್ನೋದು ಅವರ ಭಾವನೆ. ಆದರೆ ಇತ್ತೀಚೆಗೆ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದ್ರೆ ಬಹಳ ಜನ ಕಾಂಗ್ರೆಸ್ಸಿಗರು ಹೇಳೋ ಮಾತಿದು, ಕಾಂಗ್ರೆಸ್ ಅನ್ನ ಮುಗಿಸೋದಿಕ್ಕೆ ಬೇರೆ ಪಕ್ಷಗಳೇ ಬೇಡ, ಬಿಜೆಪಿ ಬೇಡ, ಜೆಡಿಎಸ್ ಬೇಡ, ನಮ್ಮ ಪಕ್ಷವನ್ನ ಮುಗಿಸೋದಕ್ಕೆ ನಮ್ಮ ಪಕ್ಷದಲ್ಲಿರೋರೇ ಸಾಕು, ಒಬ್ಬರು ಬೆಳೀತಾ ಇದ್ದಾರೆ ಅಂದ್ರೆ ಹಿಂದ್ಗಡೆಯಿಂದ ಕಾಲು ಎಳೆದು ಅವ್ರನ್ನ ಮಟ್ಟ ಹಾಕೋವರೆಗೂ ಸುಮ್ಮನೆ ಇರಲ್ಲ ಅಂತ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ನಲ್ಲಿ ಈಗ ಬಂಡಾಯ ಜಾಸ್ತಿ ಆಗಿದೆ. ಅದು ಟಿಕೆಟ್ ಸಿಗದೆ ಇರೋರಂತೂ ಎಂತೆಂತ ಶಬ್ದಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ರಘು ಆಚಾರ್ ಅವರು ನಿನ್ನೆ ಒಂದು ಶಬ್ದ ಮಾಡಿದ್ರು, ಇಡೀ ರಾಜ್ಯ ಸುತ್ತಾಡ್ತೀನಿ, ಕಾಂಗ್ರೆಸ್ಗೆ ಯಾರು ಓಟ್ ಹಾಕ್ಬೇಡಿ ಅಂತ ಹೇಳ್ತೀನಿ ಅಂತ ಅವರು ಟಿಕೆಟ್ ವಂಚಿತರು. ಇವತ್ತು ಕೂಡ ಶಿಕಾರಿಪುರದ ಟಿಕೆಟ್ ವಂಚಿತರಾದಂತಹ ನಾಗರಾಜ್ ಗೌಡರು ಒಂದು ಮಾತು ಹೇಳ್ತಾರೆ, ಇದು ಮ್ಯಾಚ್ ಫಿಕ್ಸಿಂಗ್ ಕಣ್ರಿ, ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಾನು ವರ್ಣಾದಲ್ಲಿ ವೀಕ್ ಕ್ಯಾಂಡಿಡೇಟ್ ಹಾಕ್ತೀನಿ, ನೀವು ಶಿಕಾರಿಪುರದಲ್ಲಿ ವೀಕ್ ಕ್ಯಾಂಡಿಡೇಟ್ ಹಾಕಿ ಅಂತ ನನಗೆ ಮೋಸ ಮಾಡಿದ್ದಾರೆ, ಇದು ಪಕ್ಕಾ ಫಿಕ್ಸಿಂಗ್ 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 ಅಂತ. ನಮ್ಗೆ ಗೊತ್ತೇ ಇರಲಿಲ್ಲ. ಯೋಗೇಶ್ವರ ಅವರು ಹಂಗೆ ಮೊನ್ನೆ ಯಾವುದೋ ಒಂದು ಖಾಸಗಿ ಚಾನಲ್ ಮಾತಾಡ್ತಾ ಅದನ್ನ ಹೇಳಿದ್ರು, ಇವತ್ತು ನೋಡಿದ್ರೆ ನಾಗರಾಜ್ ಗೌಡರು ಹಂಗಂತಿದ್ದಾರೆ. ನಾಳೆ ಇನ್ನೇನಾಗುತ್ತೋ ಐ ಡೋಂಟ್ ನೋ, ಬಟ್ ಒಂದಂತೂ ಸತ್ಯ, ಕಾಂಗ್ರೆಸ್ ನಲ್ಲಿ ಹುದುಗಿಟ್ಟಂತಹ ಹಲವಾರು ಸತ್ಯಗಳು ಹೊರಗಡೆ ಬರ್ತಾ ಇದ್ದಾವೆ ಅಂತ ಅನ್ಸುತ್ತೆ. ಯಾವಾಗ ಪೆಟ್ಟು ಬೀಳುತ್ತೋ ಆವಾಗಲೇ ಬಾಯಿ ಬಿಡೋದು, ಆವಾಗಲೇ ಎಲ್ಲ ಹೊರಗಡೆ ಬಿಡೋದು. ಹಾಗಾದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಈ ರೀತಿಯ ಮ್ಯಾಚ್ ಫಿಕ್ಸಿಂಗ್ಗಳು ಆಗಿವೆಯಾ? 2018 ಆಗಿತ್ತಾ? ಈಗಲೂ ಆಗ್ತಾ ಇದೆಯಾ? ಈ ವಿಚಾರದ ಬಗ್ಗೆ